ಪ್ರಾಬ್ಲಮ್ಸ್ ಆನ್ ಏಜಸ್, ವಯಸ್ಸುಗಳ ಮೇಲೆ ಕೇಳುವಂಥ ಒಂದು ಸಿಂಪಲ್ ಇದು ಅಫಿಷಿಯಲ್ ಕ್ವೆಶನ್ಸು. ಹಾಗಾದರೆ ಕ್ವೆಶನ್ಸ್ ಏನಿದೆಯಪ್ಪ ಅಂದರೆ, ಮಲಾಳ ವಯಸ್ಸು ಸುದಾಳ ವಯಸ್ಸನ್ನು ಹಿಮ್ಮಡಿ, 3 ವರ್ಷಗಳ ಹಿಂದೆ ಮಲಾಳ ವಯಸ್ಸು ಸುದಾಳ ವಯಸ್ಸಿಗಿಂತ 3 ವರ್ಷ ಇತ್ತು, ಹಾಗಾದರೆ ಮಲಾಳ ಈಗಿನ ವಯಸ್ಸು ಎಷ್ಟು ಅಂತ ಕ್ವೆಶನ್ ಕೇಳಿದಾನೆ. ಈ ಕ್ವೆಶನ್ಸ್ನ ಸಾಕಷ್ಟು ಸಲ ರಿಪೀಟ್ ಆಗಿರುವಂಥ ಕ್ವೆಶನ್ಸು. ಈ ಕ್ವೆಶನ್ಸ್ನ ನಾವು ಯಾವ ರೀತಿ ಈಸಿಯಾಗಿ ಬಿಡಿಸ್ಕೋಬೋದು ಅಂತೇಳಿ ಇಲ್ಲಿ ನೋಡ್ರಿ. ಇಲ್ಲಿ ಯಾರ್ಯಾರು ಇದ್ದಾರೆ? ಮಾಲ ಮತ್ತು ಸುಧಾ. ಅನುಪಾತದಲ್ಲಿ ಹಾಕಬೇಕು, ರಷ್ಟು ಇಷ್ಟು, ಇಮ್ಮಡಿ ಮುಮ್ಮಡಿ ಈ ಥರ ಏನಾದರೂ ವರ್ಡ್ಸ್ಗಳು ಯೂಸ್ ಆಗಿದ್ದಪ್ಪ ಅಂದ್ರೆ ನಾವು ಕೂಡ ಅನುಪಾತದ ಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ಬಿಡಿಸ್ಕೋಬೋದು ಅಂತೇಳಿ ಪ್ರಾಬ್ಲಮ್ಸ್ ಅನ್ನು ಏಜಸ್ ಒಳಗಡೆ ಹೇಳುವ ಹೊತ್ತಿನಾಗ ಈ ಕ್ವೆಶನ್ಸ್ಗಳನ್ನು ಹೇಳಿರ್ತೀನಿ. ಅಲ್ಲಿ ಭಾಗ 1 ಭಾಗ 2 ಲೈವ್ ಕ್ಲಾಸಸ್ಗಳನ್ನ ಹೇಳಿದ್ದೀನಿ ಯೂಟ್ಯೂಬಲ್ಲಿ. ಇಮ್ಮಡಿ ಅಂತ ಇಲ್ಲಿ ನೋಡ್ರಿ, ಮಲಾಳ ವಯಸ್ಸು ಸುದಾಳ ವಯಸ್ಸಿನ ಇಮ್ಮಡಿ. ಸುದಾಳ ಒಂದಿತ್ತಪ್ಪ ಅಂದ್ರೆ ಮಲಾಳ ಇಮ್ಮಡಿ ಅಂದರೆ 2 ಅಂತ ಕೇಳ್ತೀವಿ ನಾವು, ಹೌದಾ? 2. ಸುದಾಳಿಗೆ ಒಂದಿತ್ತಪ್ಪ ಅಂದ್ರೆ ಮಲಾಳಿಗೆ 2 ವರ್ಷ, ಅಂದರೆ ಅನುಪಾತದಲ್ಲಿ ಹೇಳ್ತಾ ಇದ್ದೀನಿ, ವರ್ಷ ಅಂತಲ್ಲ. 3 ವರ್ಷಗಳ ಹಿಂದೆ ಮಲಾಳ ವಯಸ್ಸು ಸುದಾಳ ವಯಸ್ಸಿಗಿಂತ 3 ವರ್ಷಿತ್ತು. ಸುದಾಳಿಗೆ ಒಂದಿತ್ತತ್ರ 3 ವರ್ಷಗಳ ಹಿಂದೆ ಅಂದರೆ ಮಲಾಳಿಗೆ ಎಷ್ಟಿತ್ತಪ್ಪ ಅಂದ್ರೆ 3 ವರ್ಷಿತ್ತು. ಇವ್ರಿಗೆ ಒಂದಿತ್ತಂದ್ರೆ ಇವ್ರು 3 ವರ್ಷ. ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳಿದ್ದಾರೆ? 3 ವರ್ಷಗಳ ಹಿಂದೆ. 3 ವರ್ಷಗಳ ಹಿಂದೆ ಅಂತ ಹೇಳಿದಾರಂದ್ರೆ ಎರಡಕ್ಕೂ 3 ವರ್ಷ, ಇವಳಿಗೆ 3 ವರ್ಷ, ಇವಳಿಗೆ 3 ವರ್ಷ. ಏನು ಮಾಡೋಕಪ್ಪ ಅಂದರೆ ಮ್ಯಾಚ್ ಮಾಡಬೇಕು. ಇಲ್ಲಿ ಕ್ರಾಸ್ ಮಲ್ಟಿವಿಷನ್ಸ್ ಮಾಡ್ತೀನಿ ನೋಡಿರಿ, ಇದನ್ನು ಕ್ರಾಸ್ ಮಲ್ಟಿವಿಷನ್ಸು, ಇದನ್ನು ಕ್ರಾಸ್ ಮಲ್ಟಿವಿಷನ್ಸು ನೋಡಿರಿ. 3 ಅಂದಲೇ 3, 2 ಅಂದಲೇ 2. ಇದ್ರ 2 ನಡುವಿನ ಡಿಫ್ರೆನ್ಸ್ ತೊಗೋಬೇಕು ರೀ. 3 ಆಗ 2 ಹೋದ್ರೆ 1. ನೆಕ್ಸ್ಟ್ 3 3 ಅಂದಲೇ 9. 3 ಅಂದಲೇ 3. 9 ಅಲ್ಲ 9 ರ 3 ಹೋದ್ರೆ ಎಷ್ಟು ರೀ? 6. ಈ 6 ಬಂದಿರ್ತತ್ತಲ್ಲ, ಈ 6 ಮೇಲೆ ಬರ್ಕೋಬೇಕು, ಇಲ್ಲಿ ಬಂದಂಥ ಆನ್ಸರ್ನ ಕೆಳಗಡೆ ಬರ್ಕೋಬೇಕು. ಅದನ್ನು ಏನು ಮಾಡೋಕಪ್ಪ ಅಂದ್ರೆ ಭಾಗಾಕಾರ ಮಾಡಬೇಕು. ಒಂದನ್ನು ಈ 6ರಲ್ಲೇ ಭಾಗಾಕಾರ, 6ಕ್ಕೆ ಭಾಗಾಕಾರ ಮಾಡಿದ್ರೆ 6 ಆನ್ಸರ್ ಬರ್ತದೆ. ಇಲ್ಲಿ 6 ಬರ್ತದಲ್ಲ, 6 ಬತ್ತಪ್ಪ ಅಂದ್ರೆ ಇಲ್ಲಿ ವಯಸ್ಸು ಯಾರು ಕೇಳಿದಾರೆ? ಮಲಾಳ ವಯಸ್ಸು. ಮಲಾಳದ ಫಸ್ಟ್ನೇ ಅನುಪಾತನ ನಾವು ಏನು ಮಾಡೋಕಪ್ಪ ಅಂದಕ್ಕೆ ಅದಕ್ಕೆ ಮಲ್ಟಿವಿಷನ್ಸ್ನ ಮಾಡಬೇಕು. ಅಲ್ಲಿ 6 ಇದೆ ಅಂದ್ರೆ 6, ಇಲ್ಲಿ ಏನಿದೆ ಮಲಾಳ ಅನುಪಾತ 2 ಇದೆ, 6 ಅಲ್ಲೇ 12. ಹಾಗಾದರೆ ಪ್ರಸ್ತುತವಾಗಿ ಮಲಾಳ ವಯಸ್ಸು ಎಷ್ಟಾಗಿರ್ತದಪ್ಪ ಅಂದ್ರೆ 12 ವರ್ಷ. ಈ ರೀತಿಯಾಗಿ ಇದನ್ನು ನಾವು ಆನ್ಸರ್ಸ್ನ ಬಿಡಿಸ್ಕೋಬೇಕು. ಈ ಸಿಂಪಲ್ ಮೆಥಡ್ನಲ್ಲೇ ನಾನು ಏನು ಮಾಡಿರ್ತೀನಿಪ್ಪ ಅಂದರೆ ಹೇಳಿಕೊಟ್ಟಿರ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಾಯಂಕಾಲ 7 ಗಂಟೆಗೆ ಯೂಟ್ಯೂಬ್ ಲೈವ್ ಕ್ಲಾಸಸ್ ಹೇಳ್ತಿರ್ತೀನಿ, ಆ ಕ್ಲಾಸ್ನಲ್ಲಿ ಜಾಯ್ನ್ ಆಗಿರಿ. ಸಿಂಪಲ್ ಕ್ವೆಶನ್ಸ್ಗಳನ್ನ ಅರ್ಥ ಮಾಡ್ಕೊಡ್ರಿ. ಓಕೆ.